ಹಾಯ್, ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು ಹಳ್ಳಿ ಚಿತ್ರಣ ತೋರಿಸ್ತೀನಿ. ಆದರೆ ಹಳ್ಳಿ ಅಲ್ಲ, ಬೆಂಗಳೂರಲ್ಲೇ ನಮ್ಮ ಮನೆ ಆಗೋ ಹತ್ರ ಒಂದು ತೋಟಕ್ಕೆ ಹೋಗಿದ್ವಿ. ಅಲ್ಲಿ ನನಗೊಂದು ಸ್ವಲ್ಪ ರಿಫ್ರೆಶ್ ಅಂತ ಅನ್ನಿಸ್ತು, ಒಳ್ಳೆ ಒಂದು ಪ್ಲೇಸ್ಗೆ ಹೋದಾಗ ಅನ್ನಿಸ್ತು. ಸೊ ಇದು ಇನ್ನೊಂದು ದಿನ ಅಂದರೆ ಪ್ರೀವಿಯಸ್ ಡೇ ಆಫ್ ನಾವು ಅಲ್ಲಿ ಕೊರಗಂಟೆಪಾಳ್ಯ ಹತ್ರ ಹೋಗಿದ್ವಿ. ಅಲ್ಲಿ ಮಾಡರ್ನ ಬ್ರೆಡ್ ಅವ್ರದ್ದು ಫ್ಯಾಕ್ಟ್ರಿ ಇದೆ, ಅಲ್ಲಿ ಔಟ್ಲೆಟ್ ಇದೆ. ಸೊ ಫ್ರೆಶ್ ಆಗಿ ಬ್ರೆಡ್ ಸಿಗುತ್ತೆ, ರೇಟ್ ಅಷ್ಟೇ ಇರುತ್ತೆ. ಬಟ್ ನಾವು ಅಂಗಡಿಯಿಂದ ತೊಗೋಬೇಕಾದ್ರೆ ಎಕ್ಸ್ಪೈರಿ ಡೇಟ್ ಯಾವಾಗಲೂ ಈಗ ಒಂದು 2 ದಿನದಲ್ಲೇ ಎಕ್ಸ್ಪೈರ್ ಆಗುತ್ತೆ. ಬಟ್ ಇಲ್ಲಿ ತೊಗೊಂಡ್ರೆ ತುಂಬ ದಿನಕ್ಕಿರುತ್ತೆ, ಅಂದರೆ ಅವಾಗವಾಗ ಆಗಿರೋದನ್ನೇ ಪ್ಯಾಕ್ ಮಾಡಿ ಕೊಡ್ತಾರೆ ಅಲ್ಲಿ. ಸೊ ಅವಾಗವಾಗ ರೆಡಿ ಆಗಿರೋದನ್ನೇ ಪ್ಯಾಕ್ ಮಾಡಿ ಕೊಡ್ತಾರೆ. ಸೊ ಅದನ್ನ ನಾವು ಯೂಸ್ ಮಾಡ್ಕೋಬೋದು. ಇದು ನಾನು ಅದೇ ನಮ್ಮ ಮನೆ ಇದು ಮಾಡ್ತಿದೆಯಲ್ಲ, ಹೊಸ ಮನೆ. ಸೊ ಅಲ್ಲಿ ನನ್ನ ಹಸ್ಬೆಂಡಿದು ಫ್ರೆಂಡ್ ತೋಟ ಇದೆ, ಅಲ್ಲಿಗೆ ಹೋಗಿದ್ವಿ. ಸೊ ನನಗೆ ಒಂಥರ ರಿಫ್ರೆಶ್ ಅಂತ ಅನ್ನಿಸ್ತು ಹೋಗಿ. ಸೊ ಅಲ್ಲಿ ಹೋಗಬೇಕಾದ್ರೆ ನಿಮಗೆ ನಾನು ಈ ವಿಡಿಯೋ ಮಾಡಿರೋದು. ಸೊ ಅಲ್ಲದೆ ಎಲ್ಲ ಕೃಷಿ ಜಾಸ್ತಿನೇ ಆ ಕಡೆ, ಯಲಹಂಕ ಸೈಡೆಲ್ಲ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನನ್ನ ಹಸ್ಬೆಂಡ್ ಫ್ರೆಂಡ್ ಇದೆ. ಸೊ ಇದು ಅವ್ರದ್ದು ಸೀಬೆ ತೋಟ ಇದೆ. ಆ್ಯಕ್ಚುಲಿ ಸೀಬೆ ತೋಟ ಅಂದರೆ ತುಂಬ ಇದೆ, ಒಂದು 4-5 ಎಕರೆ ಆಗುವಷ್ಟು ಇದೆ. ಎಷ್ಟೋ ಹಳೆ ಗಿಡಗಳದು, ಎಷ್ಟೋ ವರ್ಷ ಹಳೆಯದ್ದು, ಸುಮಾರು ಒಂದು ರೈಟ್ ನಾನೇನು ಹೇಳ್ತಿದ್ದೆ, ಒಂದು 40 ವರ್ಷ ಹಳೆಯದು. ಅಂದರೆ ಅದರ ನಿಮಗೆ ಹೀಗೆ ನೋಡಿದರೆ ಚಿಕ್ಕ ಚಿಕ್ಕ ಗಿಡ ಥರ ಕಾಣುತ್ತೆ, ಬಟ್ ಅವರು ಅದರ ಇದು ಬುಡದಲ್ಲಿ ಕಟ್ ಮಾಡಿದ್ದಾರೆ ಅವರು. ಸೊ ಅವ್ರು ಬುಡ ಕಟ್ ಮಾಡಿದ್ದಾರೆ, ಕಟ್ ಮಾಡಿ ಅವಾಗವಾಗ ಕಟ್ ಮಾಡ್ಕೊಂಡಿರ್ತಾರೆ. ಜೇನ್ ಪೆಟ್ಟಿಗೆ ಇಟ್ಟಿದ್ದಾರೆ ನೋಡಿ, ಜೇನ್ ಪೆಟ್ಟಿಗೆ ಇಟ್ಟಿದ್ದಾರೆ. ಪಕ್ಕ ತೋಟದಲ್ಲಿ ಕೆಲಸ ಆಗ್ತಾಯಿತ್ತು. ಇದು ಅವರೇ, ಇದು ಅವರೇ ಚಪ್ರದವರೇ ಅಂತ ಹೇಳ್ತಾರಲ್ಲ, ಅದು ನಮಗೆ ಕೊಟ್ಟಿದ್ರು. ತೊಂಡೆಕಾಯಿ, ನೆಲ್ಲಿಕಾಯಿ, ಇನ್ನೇನು ಲೈಕ್ ಇನ್ನು ನುಗ್ಗೆಕಾಯಿ, ಇನ್ನು ತೊಗರಿ ಎಲ್ಲ ಅವರೇ ಮಾಡೋದು. ಅವರು ಮನೆಗೆ ಬಳಕೆಗೆ ತೊಗರಿ ಎಲ್ಲ ಅಂಗಡಿಯಿಂದ ತೊಗೊಂಡಿದ್ದೇ ಇಲ್ವಂತೆ. ಸೊ ಹೇಳ್ತಾಯಿದ್ರು, ತುಂಬ ಒಳ್ಳೆ ಫ್ರೆಂಡ್. ತುಂಬ ಏನಂತಾರೆ, ತೋಟಕ್ಕೆ ಹೋದಾಗ ಅವರಿಗೆ ನಮ್ಮನ್ನು ಒಂದು ಸತಿ ಕರ್ಕೊಂಡು ಹೋಗಬೇಕು ಅಂತ ಇತ್ತು, ನಮಗೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಲಾಸ್ಟ್ ವೀಕ್ ಕರ್ಕೊಂಡು ಹೋದರು, ಹಾಗೆ ಹೋಗಿದ್ವಿ. ಸೀಬೆ, ಫುಲ್ ಸೀಬೆನೇ ಇರೋದು, ಮತ್ತು ಅವರೇಕಾಯಿ ಹಾಕಿದ್ದಾರೆ. ಅವರು ಏನು ಮಾಡ್ತಾರೆ ಅಂದರೆ ಬಲ್ಕಾಗಿ ಅವರು ಅಂಗಡಿಗೆ ಸೇಲ್ ಮಾಡ್ತಾರೆ. ಸೊ ಹೀಗೆ ಅವರೇಕಾಯಿ ತುಂಬ ಇದೆ ನೋಡಿ, ಚೆನ್ನಾಗಿ ಗಾಳಿ ಬರೋ ಪ್ಲೇಸ್, ತುಂಬ ಚೆನ್ನಾಗಿರತ್ತೆ ಅಲ್ವಾ. ಸೊ ಹಳ್ಳಿ ಅಂದರೆ ನನಗೆ ಕೃಷಿ, ಹಳ್ಳಿ ಈ ಥರದ್ದು ಇಷ್ಟ. ಬಟ್ ಬೆಂಗಳೂರಲ್ಲೂ ಈ ಥರ ಸಿಗೋದು ತುಂಬ ಕಷ್ಟ. ಸೊ ಹಾಗಾಗಿ ನಂಗೆ ಖುಷಿ ಆಯಿತು ನಾನು ಹೋದಾಗ, ಅಂದರೆ ಒಂಥರ ಖುಷಿ ಆಯಿತು ನನಗೆ. ಸ್ವಲ್ಪ ನಿಮಗೆ ನಾನು ಮಾತಾಡ್ತಿರೋದು ಇದ್ರ ಥರ ಅನ್ನಿಸ್ಬೋದು, ಬಟ್ ಮೈಕಷ್ಟು ಕರೆಕ್ಟಾಗಿಲ್ಲ ಇವತ್ತು. ಇದು ನೇರಳೆ ಹಣ್ಣು, ನೇರಳೆ ಹಣ್ಣನ್ನು ಜಾಮ್ ಮಾಡಿದ್ದೆ ನಿಮಗೆ, ರಮೇಶ್ ವರ್ಲ್ಡಲ್ಲಿ ನೋಡಿದರೆ ಸಿಗತ್ತೆ. ಜಾಮ್ ಮಾಡಿದ್ದೆ ನಾನು, ನೇರಳೆ ಹಣ್ಣಿದ ಜಾಮ್ ಬ್ರೆಡ್ ಜೊತೆ ಸರ್ವ್ ಮಾಡಿದರೆ ಸಖತ್ತಾಗಿರುತ್ತೆ. ರಿಯಲಿ ನಾವು ಅಂಗಡಿಯಿಂದ ತೊಗೊಂಡು ಬಂದಿದ್ದೀವೋ ಯಾವುದೋ ಯಾವುದ್ರದ್ದು ಅಂತ, ಅಷ್ಟು ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡ್ಬೋದು, ಈಸಿ ರೆಸಿಪಿ ಅದು. ನಾನು ರಮ್ಯಾಸ್ ವರ್ಲ್ಡ್ ಇನ್ನೊಂದು ಚಾನಲಲ್ಲಿ ಹಾಕಿದ್ದೀನಿ, ಖಂಡಿತ ಆ ಚಾನಲನ್ನು ಫಾಲೋ ಮಾಡಿ. ಸೊ ಇದು ನೋಡಿ ಅವರೇಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಂದು ಇದೊಂದು ಮೈಕ್, ನನ್ನ ಮೈಕಲ್ಲಿ ಇಯರ್ಫೋನ್ ಇಟ್ಟು ವಾಯ್ಸ್ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ನಿಮಗೆ ಸ್ವಲ್ಪ ಏನು ನಾಯ್ಸ್ ಇರ್ಬೋದು ಇದರಲ್ಲಿ. ಹಾಗೆ ಪಕ್ಕ ದ್ರಾಕ್ಷಿ ತೋಟ ಇದೆ ನೋಡಿ ಪಕ್ಕದಲ್ಲಿ, ಮೆಣಸಿನ ಗಿಡ, ಕರಿಬೇವಿನ ಗಿಡ, ಬಾಳೆ ಗಿಡ, ಏನಿಲ್ಲ ಹೇಳಿ ಎಲ್ಲನೂ ಇದೆ ಅವ್ರ ತೋಟದಲ್ಲಿ. ತುಂಬ ಕೃಷಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಒಂದು ಖುಷಿ, ತೊಂಡೆಕಾಯಿ ಎಲ್ಲ. ಇದು ಪಕ್ಕದ್ದು, ಇದು ಏನು ದ್ರಾಕ್ಷಿ ತೋಟ ನಾನು ಅವಾಗ ತೋರಿಸಿದ್ದು. ಇದು ನುಗ್ಗೆ ಗಿಡ, ನುಗ್ಗೆ ಗಿಡ ಚೆನ್ನಾಗಿ ಬಂದಿತ್ತು, ನುಗ್ಗೆಕಾಯಿನೂ ಕೊಟ್ಟಿದ್ರು. ಹಾಗೆ ಅಲ್ಲಿ ನಾವು, ನಾನು ಹೀಗೆ ವಿಡಿಯೋ ಮಾಡ್ಕೊತಾ ಇದ್ದೆ, ನಾನು ವಾಯ್ಸ್ ಕೊಟ್ಟಿಲ್ಲ ಅಲ್ಲಿ, ಬಿಕಾಸ್ ಅಲ್ಲಿ ಮಾತಾಡ್ತಾ ಇದ್ವಿ, ಆದ್ದರಿಂದ ವಾಯ್ಸ್ ಕೊಡೋಕ್ಕಾಗಲಿಲ್ಲ, ವಾಯ್ಸ್ ಕೊಟ್ಟಿಲ್ಲ ನಾನು. ಸೊ ಆ್ಯಂಡ್ ಇನ್ನೊಂದು ಅದೇ ಬ್ರೆಡ್ ಫ್ಯಾಕ್ಟ್ರಿಗೆ ಹೋಗಿದ್ವಲ್ಲ, ಅಲ್ಲಿ ಗೊರಗಂಟೆಪಾಳ್ಯದಿಂದ ಒಳಗಡೆ ಬರಬೇಕಾದ್ರೆ ತೊಗೋಬೋದು ಅಲ್ಲಿ, ಬಿಕಾಸ್ ಏನು ಅಂದರೆ ಫ್ರೆಶ್ ಆಗಿ ಸಿಗುತ್ತೆ ನಮಗೆ. ಈಗ ನಾವು ಅಂಗಡಿಯಿಂದ ತೊಗೋಬೇಕಾದ್ರೆ ನಾವು ವೀಟ್ ಬ್ರೆಡ್ ತೊಗೊಂಡಿರೋದು, ಈಗ ಕುಕ್ಕೀಸ್ ಎಲ್ಲ ಸಿಗುತ್ತೆ ಅಲ್ಲಿ, ಏನೇನು ಪ್ರಿಪೇರ್ ಮಾಡ್ತಾರೆ ಎಲ್ಲ ಸಿಗುತ್ತಲ್ಲ ಔಟ್ಲೆಟಲ್ಲಿ. ಔಟ್ಲೆಟ್ ಇದೆ, ಔಟ್ಲೆಟಿಗೆ ಇದು ಮಾಡಿದರೆ ನಮಗೆ ಒಳ್ಳೆ, ಅಂದರೆ ಎಕ್ಸ್ಪೈರಿ ಡೇಟ್ ತುಂಬ ಮುಂದೆ ಇರುತ್ತೆ, ಒಂದು 10-15 ದಿವಸಕ್ಕೆ ಜಾಸ್ತಿನೇ ಇರುತ್ತೆ. ನಾವು ಅಂಗಡಿಯಿಂದ ತೊಗೊಂಡ್ರೆ ಒಂದು 4 ದಿನಕ್ಕೇ ಎಕ್ಸ್ಪೈರಿ ಡೇಟ್ ಆಗಿರುತ್ತೆ ಬ್ರೆಡ್ಗಳದ್ದೆಲ್ಲ. ಸೊ ಹಾಗಾಗಿ ನೀವು ಸೀಬೆ ತೋಟ ನೋಡ್ಕೊಂಡು ಬಂದ್ರಲ್ಲ, ಸೊ ಅದಾದಮೇಲೆ ಮನೆಗೆ ಬಂದು ಅದೇ ಬ್ರೆಡ್ ಅಲ್ಲಿಂದ ತೊಗೊಬಂದಿದ್ವಲ್ಲ, ಸೊ 100% ವೀಟ್ ಬ್ರೆಡ್ ಇದು. ಸೊ ಅದನ್ನು ನಾನು ತುಪ್ಪ ಹಾಕಿ ಫ್ರೈ ಮಾಡ್ಕೊತಾ ಇದ್ದೆ. ಸೊ ಫ್ರೈ ಮಾಡಿದರೆ ಲೈಕ್ ತುಪ್ಪ ಹಾಕಿ ಫ್ರೈ ಮಾಡಿದ ನಂತರ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೆ. ನಂಗೆ ತುಂಬ ಇಷ್ಟ ಕೂಡ ತುಪ್ಪ ಬ್ರೆಡ್ನ ಈ ಥರ ರೋಸ್ಟ್ ಮಾಡಿ ತಿನ್ನೋದು. ಅಂದರೆ ನಾನು ವೀಟ್ ಬ್ರೆಡೇ ಯೂಸ್ ಮಾಡೋದು, ನಾನು
ಏನಂತಾರೆ ಮೈದಾ ಬ್ರೆಡ್ ಕಡಿಮೆ ಯೂಸ್ ಮಾಡೋದು ನಾನು ಮಾಡೋದೇ ಇಲ್ಲ, ಕಡಿಮೆ ಅನ್ನೋದಕ್ಕಿಂತ ಮಾಡೋದೇ ಇಲ್ಲ ಇವಾಗ. ಇವಾಗ ಮೊದಲೆಲ್ಲ ಮಾಡ್ತಾಯಿದ್ದೆ, ಇವಾಗ ನಾನು ಮಾಡಲ್ಲ, ಕಡಿಮೆನೆ. ಸೊ ಅದು ತುಪ್ಪ ಹಾಕಿ ರೋಸ್ಟ್ ಮಾಡಿ ತಿಂದರೆ ಸಖತ್ತಾಗಿರುತ್ತೆ. ನಾನೇನು ಮಾಡಿದ್ದೆ ಅಂದರೆ ಅದಕ್ಕೆ ನೇರಳೆಹಣ್ಣು ಜಾಮ್ ಹಾಕಿ ಸರ್ವ್ ಮಾಡಿದ್ದೆ. ಅದನ್ನು ನಾನು ರಮೇಶ್ ವರ್ಲ್ಡಲ್ಲಿ ಹಾಕಿದ್ದೀನಿ, ನೀವು ಆ ಚಾನಲ್ ನೋಡ್ಕೋಬೋದು. ಆ ಚಾನಲ್ ನಾನು ನೇರಳೆಹಣ್ಣು ಜಾಮಿದ ರೆಸಿಪಿನೂ ಹಾಕಿದ್ದೀನಿ, ಅದನ್ನು ನೋಡ್ಕೋಬೋದು. ನಾನು ಮರ್ತಿಲ್ಲ ಅಂದರೆ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೇರಳೆಹಣ್ಣು ಜಾಮಿದ್ದು ರೆಸಿಪಿದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕೊಟ್ಟಿರ್ತೀನಿ, ನೀವು ಖಂಡಿತ ಟ್ರೈ ಮಾಡ್ಬೋದು. ಓಕೆನಾ? ಸೊ ಇವಾಗ ಹಾಲು ಕಾಯಿಸ್ಬೇಕಿತ್ತು, ಸೊ ಹಾಗಾಗಿ ನಾನು ಹಾಲು ಒಂದು ಅರ್ಧ ಲೀಟ್ರು ಇತ್ತು, ಸೊ ಇದು ಮಾಡ್ತಾಯಿದ್ದೆ. ಹಾಗಾಗಿ ಹಾಲು ಕಾಯಿಸ್ಕೊಂಡು ಮತ್ತು ಟೀ ಎಲ್ಲ ಕುಡಿಬೇಕಿತ್ತು. ಮತ್ತು ನಾನು ಕಂಟಿನ್ಯೂ ಮಾಡಿರೋದು ರಾತ್ರಿನೇ ಇದು ವೀಡಿಯೋನ. ಸೊ ಹಾಗೆ ಈ ಆ ವೀಕೆಂಡ್ ನನಗೆ ತುಂಬ ಖುಷಿ, ರಿಫ್ರೆಶ್ ಅಂತ ಅನ್ನಿಸ್ತು ಹೊರಗಡೆ ಅಲ್ಲೆಲ್ಲ ಹೋಗಿರೋದ್ರಿಂದ. ಬೇರೆ ಎಲ್ಲೋ ಹೋಗೋದ್ರಿಂದ ಎಲ್ಲೋ ಹಳ್ಳಿಗೆ ಅಥವಾ ಯಾವುದಾದ್ರೂ ತೋಟ ಈ ಥರ ಹೋದರೆ ರಿಫ್ರೆಶ್ ಅಂತ ಅನಿಸುತ್ತೆ. ಒಂದು ಸತಿ ಹೊರಗಡೆ ಹೋಗಿ ಬಂದರೆ ರಿಫ್ರೆಶ್ ಅಂತ ಅನಿಸುತ್ತೆ. ಹಾಗೆ ಆ ಕಡೆ ಈ ಕಡೆ ಹೋಗ್ತಾ ನಾನೇನು ಮಾಡ್ತೀನಿ ಅಂದರೆ ಒಂದೊಂದು ಸತಿ ಜೀರಿಗೆ ಬಾಯಿಗೆ ಹಾಕ್ಕೊಳ್ತೀನಿ, ಊಟ ಆಗಿ ತಿಂಡಿ ಆಗಿ ನೈಟ್ ಡಿನ್ನರ್ ಆಗಿ ಎಲ್ಲ ಸ್ವಲ್ಪ ಚೆನ್ನಾಗಿ ಜೀರ್ಣ ಆಗುತ್ತೆ, ನಮ್ಮ ಡೈಜೆಸ್ಟಿವ್ ಏನು ಡೈಜೆಷನ್ನು ಇಂಪ್ರೂವ್ ಒಳ್ಳೇದು ಇದಾಗುತ್ತೆ, ಚೆನ್ನಾಗಾಗತ್ತೆ ಅನ್ನೋದಕ್ಕೋಸ್ಕರ ನಾನು ಅವಾಗವಾಗ ತಿಂತಾ ಇರ್ತೀನಿ. ಜೀರಿಗೆನ ಅವಾಗವಾಗ ಹೋಗ್ತಾ ಬರ್ತಾ ಬಾಯಿಗೆ ಹಾಕ್ಕೊತಾ ಇರ್ತೀನಿ. ನೋಡಿ ಇದು ಅವರೆಕಾಯಿ ಫೋಟೋ ಹಾಕಿದ್ದೆ. ಸೊ ನೆಕ್ಸ್ಟ್ ಕರಿಬೇವು, ಸೀಬೆಹಣ್ಣು, ತೊಂಡೆಕಾಯಿ, ನೆಲ್ಲಿಕಾಯಿ ಒಂದು ರೆಡ್ ಕಲರ್ ಇದ್ದು ಒಂದು, ಅದು ಬೇರೆ ಜಾತಿ ಯಾವುದು ಬೇರೆ ಏನು ಪಂಗಡದ ಇದು ನೆಲ್ಲಿಕಾಯಿ ಚೆನ್ನಾಗಿತ್ತದು ನೋಡಿ, ಹೊಸ ಜಾತಿಯ ನೆಲ್ಲಿಕಾಯಿ ಇದು, ರೆಡ್ ಕಲರ್ ಇದೆ ನೋಡಿ, ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳಿದರು ಅವರು. ತೊಂಡೆಕಾಯಿ ಇದೆ, ಎಷ್ಟು ಚೆನ್ನಾಗಿದೆ. ಅವರು ಏನು ಸ್ಪ್ರೇ ಮಾಡಲ್ಲ ಅಂದರೆ ಹಾಗೆ ನಾಟಿ ಸ್ಪ್ರೇ ಮಾಡಿ ಇದು ಇದೆಲ್ಲ ಕಾರ್ಬೈಡ್ ಸ್ಪ್ರೇ ಮಾಡಲ್ಲ ಅವರು, ಕಾರ್ಬೈಡ್ ಫ್ರೀ ಅದೆಲ್ಲ. ಸ್ಟಾರ್ ಫ್ರೂಟ್ ಇದು, ಇದರ ಸ್ಟಾರ್ ಫ್ರೂಟ್ ಅಂದರೆ ಧಾರೆ ಹುಳಿ ಅಂತಾರೆ ನಮ್ಮ ದಕ್ಷಿಣ ಕನ್ನಡ ಕಡೆ. ಹಾಗೆ ಬೇರೆ ಕಡೆ ಕರಮದಲಕಾಯಿ ಮತ್ತು ಇಂಗ್ಲೀಷಲ್ಲಿ ಸ್ಟಾರ್ ಫ್ರೂಟ್ ಅಂತ ಹೇಳೋದು, ಧಾರೆ ಹುಳಿ ಅಂತೀವಿ. ಗೊಜ್ಜು ಮಾಡ್ಬೋದು ಮತ್ತು ಅದನ್ನು ಪಿಕ್ಕಲ್ ಥರ ಮಾಡ್ಕೊಂಡು ಬೇಯಿಸ್ಕೊಂಡು ಕಟ್ ಮಾಡಿಬಿಟ್ಟು ಆ ಥರನೂ ಮಾಡ್ಕೋಬೋದು, ತುಂಬ ಇದೆ. ಹಣ್ಣಾದರೆ ಸ್ವೀಟ್ ಇರುತ್ತೆ, ಇಲ್ಲಾಂದರೆ ಸ್ವಲ್ಪ ಹುಳಿ, ಅದು ಗೊಜ್ಜು ಎಲ್ಲ ಮಾಡಿದ್ರೆ ಹುಳಿ. ಇದು ಪನ್ನೇರಳೆ ಅಂತ, ಅದ್ರ ಮರವೂ ಇದೆ ಅವ್ರ ತೋಟದಲ್ಲಿ, ಚಿಕ್ಕೂ ತುಂಬ ಇದೆ ಅಂದರೆ ಸಪೋಟ ತುಂಬಾ ಇದೆ. ನಾವು ತಗೊಳ್ಳಿಲ್ಲ ಬೇಡ ಅಂದ್ವಿ. ಸೊ ಇದು ನೇರಳೆ ಹಣ್ಣು ನೋಡಿ, ಇಷ್ಟು ಇತ್ತು. ಸೊ ಇಷ್ಟು ತಿನ್ನೋಕ್ಕಾಗಲ್ಲ ಅಲ್ವಾ, ಅದು ಒಂಥರ ಕನರು ಜಾಸ್ತಿ, ಏನಂತಾರೆ ಸೀಬೆಹಣ್ಣಿನ ಥರನೇ ಅಲ್ವಾ. ಸೊ ಹಾಗಾಗಿ ನಾನು ಜಾಮ್ ಮಾಡಿರೋದು, ಇದು ರೊಟ್ಟಿ ನೈಟ್ ಡಿನ್ನರ್ಗೆ ರೊಟ್ಟಿ ಪ್ರಿಪೇರ್ ಮಾಡಿರೋದು, ಮಧ್ಯಾಹ್ನ ಮಾಡಿರೋ ಸಾಂಬಾರ್ ಇತ್ತು. ಸೊ ಅದನ್ನೇ ನೋಡಿ, ಪೇರಳೆಯಲ್ಲಿ ಇದು ರೆಡ್ ತಿರುಳು, ರೆಡ್ ಕಲರ್ ತಿರುಳು ಇದು, ಇದು ಕಷಿ, ಇದು ಒಂದಿತ್ತು ಅವ್ರ ತೋಟದಲ್ಲಿ, ಇದು ಕೊಟ್ಟರು ನಮಗೆ. ಸೊ ಹಾಗೆ ನಿಮಗೆ ನಾನು ಈ ಅವರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ರೆಸಿಪಿ ತೋರಿಸಿದ್ದೀನಿ, ನೀವು ಟ್ರೈ ಮಾಡಿ ಈ ರೆಸಿಪಿನ. ಸೊ ಇದನ್ನು ಈ ಥರ ತೊಳ್ಕೊಂಡು ಕಟ್ ಮಾಡ್ಕೋಬೇಕು, ಈ ಥರ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆಮೇಲೆ ಒಗ್ಗರಣೆಗೆ ಇಡಬೇಕು. ಒಗ್ಗರಣೆಗೆ ನಿಮಗೆ ಗೊತ್ತೇ ಇದೆ, ನೀವು ಬಳಸೋ ಅಡುಗೆ ಎಣ್ಣೆ, ಯಾವುದೇ ಅಡುಗೆ ಎಣ್ಣೆ ಬಳಸ್ತೀರಾ ಅದನ್ನು ಯೂಸ್ ಮಾಡ್ಬೋದು. ಅಡುಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಹಾಗೆ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೋಬೇಕು, ಇಂಗು ಮತ್ತು ಕರಿಬೇವಿನ ಎಲೆ. ಅದನ್ನು ಹಾಕಿ ಅದು ಚಟ್ಪಟ ಅಂದಾಗ ನೆಕ್ಸ್ಟು ಟೊಮೆಟೊ ಹಾಕ್ಕೋಬೇಕು. ಚಟ್ಪಟ ಅಂದಮೇಲೆ ಈಗ ಗರಂ ಮಸಾಲ ಎಲ್ಲ ಹಾಕ್ಕೋಬೇಕು. ಗರಂ ಮಸಾಲ ಒಂದು ಸ್ವಲ್ಪ, ಕೊತ್ತಂಬರಿ ಮತ್ತು ಜೀರಿಗೆ ಪುಡಿ ಒಟ್ಟಿಗೆ ಹಾಕಿದ್ದೀನಿ, ಅರಶಿನ ಪುಡಿ, ಹಾಗೆ ಖಾರಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೋಬೇಕು. ಅದೆಷ್ಟೆಷ್ಟು ಅಂತ ನಮ್ಮ ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಆಮೇಲೆ ಈರುಳ್ಳಿ ಇಷ್ಟ ಇರುವವರು ಈರುಳ್ಳಿ ಹಾಕ್ಕೋಬೋದು. ಇದು ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಸ್ವಲ್ಪ ಮಶಿ ಅಂತ ಅನ್ನಿಸ್ಬೇಕು ಅಂದರೆ ಸ್ವಲ್ಪ ಬೇಯಬೇಕು. ಬೆಂದ ಮೇಲೆ ನಾವು ಕಟ್ ಮಾಡ್ಕೊಂಡಿರುವ ಅವರೆಕಾಯಿ ಹಾಕ್ಕೊಳ್ಳೋದು, ಸ್ವಲ್ಪ ಮಶಿ ಆಗಿರಬೇಕು ಟೊಮ್ಯಾಟೊ. ಆ್ಯಂಡ್ ಖಾರ ಉಪ್ಪು ಎಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋದು, ನಮ್ಮ ನಮ್ಮ ರುಚಿಗೆ ತಕ್ಕಷ್ಟು. ಉಪ್ಪು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು, ನನಗೆ ಇಷ್ಟ ಇದೆಯಲ್ವಾ. ಸೊ ಹಾಗಾಗಿ ನಾನು ಇದು ಮಾಡಿಕೊಂಡೆ. ಸೊ ಇದನ್ನು ಇವಾಗ ಇದಕ್ಕೊಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೋಬೇಕು. ನಾನು ತೆಂಗಿನ ತುರಿ ಫಸ್ಟ್ಗೆ ಹಾಕ್ಕೊಳ್ತೀನಿ, ಜಾಸ್ತಿ ಸೆಕೆ ಎಲ್ಲ ಇದ್ರೆ ನಾವು ಆಮೇಲೆ ಇಟ್ಟರೆ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ತೆಂಗಿನ ತುರಿನ ನಾನು ಬೇಯಿಸ್ಕೊಳ್ಳೋ ಫಸ್ಟ್ಗೆ ಹಾಕಿ ಅದ್ರ ಜೊತೆಗೆ ಈ ಥರ ಮಾಡ್ಕೊತೀನಿ. ಈಗ ಬೆಂದಿದೆ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಚಪಾತಿ ಜೊತೆನೋ ಅನ್ನದ ಜೊತೆನೋ ಸರ್ವ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ತುಂಬ ಟೇಸ್ಟಿ ಕೂಡ ಇತ್ತು ಇದು.
ನಾನು ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ, ನೀವು ಅನ್ನದ ಜೊತೆನೂ ಸರ್ವ್ ಮಾಡ್ಕೋಬೋದು. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಈ ವ್ಲಾಗಲ್ಲಿ ನಾನು ನಿಮಗೆ ತೋಟ ಎಲ್ಲ ತೋರಿಸಿದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್.